केसरी पाळ्यदल्लि केसरी कलिगळ होराट बहळ दोड्ड मट्टदल्लि शुरुवागिदे। ಬಂಡಾಯ ತಣ್ಣಗಾಗುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ। ಹೌದು, ನಾಮಿನೇಷನ್ ಫೈಲ್ ಮಾಡುವುದಕ್ಕೆ ಇನ್ನು 4-5 ದಿನ ಮಾತ್ರ ಬಾಕಿ ಉಳ್ಕೊಂಡಿದೆ। ಇದರ ನಡುವೆ ಅವರ ಡೆಡ್ಲೈನ್ ಒಂದನ್ನ ಜಗದೀಶ್ ಶೆಟ್ಟರ್ ವಿಸ್ತರಿಸಿದ್ದಾರೆ, ಅದು ನಾಳೆವರೆಗೂ ಕಾದ್ ನೋಡ್ತೀನಿ ಅಂತ ಅಂದಿದ್ದಾರೆ। ಬಿಜೆಪಿ ಟಿಕೆಟ್ ಸಿಗದೇ ಇದ್ದರೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರಾ ಜಗದೀಶ್ ಶೆಟ್ಟರ್? ಪರೋಕ್ಷವಾಗಿ ಪಕ್ಷೇತರ ಸ್ಪರ್ಧೆಯ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು। ಬೆಂಬಲಿಗರ ಜೊತೆಗೆ ಸಭೆ ನಡೆಸಿದ್ರು, ಆ ಸಭೆಯಲ್ಲಿ ಬಹಳ ಭಾವುಕರಾದರು ಜಗದೀಶ್ ಶೆಟ್ಟರ್। ಕ್ಷೇತ್ರದ ಜನರ ಸೇವೆಗಾಗಿ ಚುನಾವಣೆಗೆ ನಾನು ನಿಂತುಕೊಳ್ಳುತ್ತೀನಿ, ನನಗೆ ಟಿಕೆಟ್ ಸಿಗುತ್ತೆ ಅನ್ನುವ ನಂಬಿಕೆ ಇನ್ನೂ ಕೂಡ ಇದೆ, ನಾನು ಏನು ಮಾಡಿದೀನಿ ಅಂತ ನನಗೆ ಗೊತ್ತಾಗಲಿಲ್ಲ, ನನ್ನನ್ನು ಹೀರೋ ಮಾಡಿದ್ದು ಕ್ಷೇತ್ರದ ಜನ ಬಿಟ್ರೆ ಬೇರೆ ಇನ್ಯಾರೂ ಅಲ್ಲ, ನಿಮ್ಮೆಲ್ಲರ ಅಭಿಪ್ರಾಯವನ್ನು ನಾನು ಪಡೆದುಕೊಳ್ಳುತ್ತೇನೆ ಮತ್ತು ಅಭಿಪ್ರಾಯ ಪಡೆದೇ ಸ್ಪರ್ಧೆ ಮಾಡುತ್ತೇನೆ। ಉತ್ತರ ಕರ್ನಾಟಕದಲ್ಲಿ ಬಿಜೆಪಿಯನ್ನು ನಾನು ಕೂಡ ಕಟ್ಟಿ ಬೆಳೆಸಿದ್ದೇನೆ, ಕೆಳ ಹಂತದಿಂದ ಪಕ್ಷವನ್ನು ನಾವೆಲ್ಲರೂ ಕೂಡ ಕಟ್ಟಿದ್ದೇವೆ ಬೆಳೆಸಿದ್ದೇವೆ, ಪಕ್ಷಕ್ಕಾಗಿ ಹೋರಾಟ ಮಾಡಿದ್ದೇವೆ। ಯಡಿಯೂರಪ್ಪನವರ ನಾಯಕತ್ವ ಇತ್ತು, ಅವರ ನಾಯಕತ್ವದಲ್ಲೇ ಬಿಜೆಪಿಯನ್ನು ಕಟ್ಟಿದ್ದೇವೆ। ನನ್ನನ್ನು ದೆಹಲಿಗೆ ಕರೆಸ್ಕೊಂಡಿದ್ರು, ಕರೆಸ್ಕೊಂಡು ಮಾತಾಡಿದ್ದಾರೆ। ಹುಬ್ಬಳ್ಳಿ ಜನರ ಸ್ವಾಭಿಮಾನಕ್ಕೆ ಖಂಡಿತ ಗೌರವ ಸಿಗುತ್ತೆ ಅನ್ನುವ ವಿಶ್ವಾಸ ನನ್ನದು, ಹೀಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರ್। ಒಂದು ಸ್ವಾಭಿಮಾನದ ಪ್ರಶ್ನೆ, ಇದು ಹುಬ್ಬಳ್ಳಿ ನಗರದ ಹುಬ್ಬಳ್ಳಿ ಜನರ ಒಂದು ಸ್ವಾಭಿಮಾನದ ಪ್ರಶ್ನೆ, ಅದಕ್ಕೆ ಆ ಸ್ವಾಭಿಮಾನಕ್ಕೆ ಒಂದು ಗೌರವ ಸಿಕ್ಕೇ ಸಿಕ್ಕಿದೆ ಅನ್ನೋಂಥ ನಂಬಿಕೆ ನನಗಿದೆ। ಈಗ ಅಕಸ್ಮಾತ್ ಇಲ್ಲ ಅಂದಾಗ ಏನು ಅನ್ನೋಂಥ ಪ್ರಶ್ನೆ ಇದೆ, ಅದಕ್ಕೆ ಆ ರೀತಿ ಅಂತದ್ದು, ಅದಕ್ಕೆ ನಾನು ಇವತ್ತು ನಿಮ್ಮೆಲ್ಲರೂ ಕರೆಸಿದ್ದು, ಇವತ್ತು ಎಲ್ಲ ರೀತಿಯಾದ ಪ್ರಯತ್ನ ನಡೆದ್ರೆ ನನಗಿನ್ನೂ ಹೋಪ್ಸು ನಾನು ಕಳ್ಕೊಂಡಿಲ್ಲ, ಹೀಗಾಗಿ ಇನ್ನೂ ಸಾಯಂಕಾಲವರೆಗೆ ಟೈಮ್ ಇದೆ, ಮತ್ತೆ ಇದೆ, ಇನ್ನೂ 20 ತಾರೀಕುವರೆಗೆ ನಾಮಿನೇಷನ್ ಇದೆ। ಮತ್ತು ನಿನ್ನೆ ಬಹಳಷ್ಟು ಜನ ನಮ್ಮ ಕಾರ್ಯಕರ್ತರು, ಅಭಿಮಾನಿಗಳು, ನಾಗರಿಕರು ಎಲ್ಲರೂ ಬಂದು ನಿಮ್ಮ ಬೆಂಬಲವನ್ನು ಘೋಷಣೆ ಮಾಡಿದ್ರಿ, ಮತ್ತು ನಡ್ಡಾಜಿಯವರು ಮಾತಾಡಿದ್ದಾರೆ, ಆ ಹಿನ್ನೆಲೆಯಲ್ಲಿ ಇವತ್ತು ನನಗೆ ಹೋಪ್ಸ್ ಇದೆ, ಇವತ್ತು ಹೋಪ್ಸ್ ಇದೆ ನನಗೆ ಟಿಕೆಟ್ ಕೊಟ್ಟೆ ಕೊಡ್ತಾರೆ ಅನ್ನುವಂಥದ್ದು। ಈ ಭಾಗದ ಜನರಿಗೆ ಗೌರವ ಕೊಡ್ತಾರೆ, ಒಂದು ಸ್ವಾಭಿಮಾನದ ಪ್ರಶ್ನೆ, ಇದು ಹುಬ್ಬಳ್ಳಿ ನಗರದ ಹುಬ್ಬಳ್ಳಿ ಜನರ ಒಂದು ಸ್ವಾಭಿಮಾನದ ಪ್ರಶ್ನೆ, ಅದಕ್ಕೆ ಆ ಸ್ವಾಭಿಮಾನಕ್ಕೆ ಒಂದು ಗೌರವ ಸಿಕ್ಕೇ ಸಿಕ್ಕಿದೆ ಅನ್ನೋಂಥ ನಂಬಿಕೆ ನನಗಿದೆ। ಈಗ ಅಕಸ್ಮಾತ್ ಇಲ್ಲ ಅಂದಾಗ ಏನು ಅನ್ನೋಂಥ ಪ್ರಶ್ನೆ ಇದೆ, ಅದಕ್ಕೆ ಆ ರೀತಿ ಅಂತದ್ದು, ಅದಕ್ಕೆ ನಾ ಇವತ್ತು ನಿಮ್ಮೆಲ್ಲರೂ ಕರೆಸಿದ್ದು, ಇವತ್ತು ಎಲ್ಲ ರೀತಿಯಾದ ಪ್ರಯತ್ನ ನಡೆದ್ರೆ ನನಗಿನ್ನೂ ಹೋಪ್ಸು ನಾನು ಕಳ್ಕೊಂಡಿಲ್ಲ, ಹೀಗಾಗಿ ಇನ್ನೂ ಸಾಯಂಕಾಲವರೆಗೆ ಟೈಮ್ ಇದೆ, ಮತ್ತೆ ಇದೆ, ಇನ್ನೂ 20 ತಾರೀಕುವರೆಗೆ ನಾಮಿನೇಷನ್ ಇದೆ, ಆ ಹಿನ್ನೆಲೆಯಲ್ಲಿ ಇವತ್ತು ನೀವೆಲ್ಲರೂ ನಿಮ್ಮ ಅಭಿಪ್ರಾಯವನ್ನು ತೆಗೆದುಕೊಂಡು ಜಗದೀಶ್ ಶೆಟ್ಟರ್ ನಿವಾಸದ ಮುಂದೆ ಬೆಂಬಲಿಗರು ಹೈಡ್ರಾಮಾ ನಡೆಸಿದ್ದಾರೆ। ಬೇಕೇ ಬೇಕು ಶೆಟ್ಟರ್ಗೆ ಟಿಕೆಟ್ ಬೇಕು ಅಂತ ಘೋಷಣೆ ಕೂಗಿದ್ದಾರೆ। ಹುಬ್ಬಳ್ಳಿಯಲ್ಲಿರುವ ಶೆಟ್ಟರ್ ಅವರ ನಿವಾಸದ ಮುಂದೆ ಜಮಾವಣೆ ಆಗಿದೆ, ಬಹಳ ಜನರ ದಂಡು, ಯಾಕೆ ಸರ್ ಟಿಕೆಟ್ ಕೊಡಲ್ಲ ನಮ್ಮ ಶೆಟ್ಟರ್ ಸಾಹೇಬರಿಗೆ ಅಂತ ಕಣ್ಣೀರು ಹಾಕಿದ್ದಾರೆ। ಇನ್ನು ಕೆಲವರಂತೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ನಾವು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀವಿ ಅಂದಿದ್ದಾರೆ। ಶೆಟ್ಟರ್ 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 ಶೆಟ್
ಸೆಂಟರ್ ಅವರಿಗೆ ಬೇಕೇ ಬೇಕು.